ರಾಜ್ಯ ಸಮಯ ಬದಲಾವಣೆ ಅವಾಂತರ. ವರದಿ ಮಾಡಿದ್ದ ಎಂಎಂಟಿವಿ ವಾಹಿನಿ, ಸಮಯ ಬದಲಿಸಿದ ಎಪಿಎಂಸಿ ಆಡಳಿತ ಮಂಡಳಿ. ಕಸದ ವಿಚಾರಕ್ಕೆ ಮಾತಿನ ಚಕಮಕಿ, ಮಾರಣಾಂತಿಕ ಹಲ್ಲೆ, ಆರೋಪಿಯ ಬಂಧನ. ಪ್ರತಿಯೊಬ್ಬರೂ ಗುರುವನ್ನು ಗೌರವಿಸಿ, ವಿದ್ಯೆಯಿಂದಲೇ ಒಂದು ಸ್ಥಾನಕ್ಕೆ ಬರಲು ಸಾಧ್ಯ, ಮಾಜಿ ಸಂಸದ ಶಶಿಕುಮಾರ್. ಹಾಸನದಲ್ಲಿ ನಡೆದಿದ್ದ ಭೀಕರ ಅಪಘಾತ, ಮೃತರ ಮನೆಗೆ ಭೇಟಿ, ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಸಚಿವ ಮುನಿಯಪ್ಪ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ, ನಾನು ಪದ್ಮ. ರೈತರು ಕಷ್ಟಪಟ್ಟು ಬೆಳೆದ ಬೆಳೆಯನ್ನು ಮಾರುಕಟ್ಟೆಗೆ ತಂದು ಮಾರಾಟ ಮಾಡುತ್ತಾರೆ. ಆದರೆ ಮಾರ್ಕೆಟ್ನಲ್ಲಿ ಹರಾಜು ಪ್ರಕ್ರಿಯೆಯ ಸಮಯ ಬದಲಾವಣೆ ಮಾಡಿ ಗೊಂದಲ ಸೃಷ್ಟಿಯಾಗಿ ಮಾರುಕಟ್ಟೆಯಲ್ಲಿ ಹೈಡ್ರಾಮವೇ ಸೃಷ್ಟಿಯಾಗಿತ್ತು. ಎಂಎಂಟಿವಿ ವರದಿಗೆ ಎಚ್ಚೆತ್ತ ಮಾರುಕಟ್ಟೆ ಆಡಳಿತಾಧಿಕಾರಿಗಳು ಇದೀಗ ಸಮಯ ಬದಲಾವಣೆ ಮಾಡಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಹೂವು ಹಣ್ಣು ಬೆಳೆಯುವುದರ ಜೊತೆಗೆ ತರೇವಾರಿ ತರಕಾರಿ ಬೆಳೆಯುವುದರಲ್ಲೂ ಎತ್ತಿದ ಕೈ. ರೈತರು ಕೊಳವೆ ಬಾವಿಯಲ್ಲಿ ಅಲ್ಪ ಸ್ವಲ್ಪ ಬರುವ ನೀರನ್ನ ಬಳಸಿ ತರಕಾರಿ ಬೆಳೆದು ರಾಜ್ಯ ಹೊರ ರಾಜ್ಯಗಳಿಗೆ ಸರಬರಾಜು ಮಾಡ್ತಾ ಇದ್ದಾರೆ. ಬಂದ ಬೆಳೆಯನ್ನ ಬೆಳಗ್ಗೆಯಿಂದ ಸಂಜೆಯವರೆಗೂ ಕೊಯ್ಲು ಮಾಡಿ ಮಾರನೇ ದಿನ ಬೆಳಗ್ಗೆ ಸುಮಾರು 8 ಗಂಟೆಗೆ ಮಾರುಕಟ್ಟೆಗೆ ತಂದು ಮಾರಾಟ ಮಾಡುವುದು ವಾಡಿಕೆ. ಎಪಿಎಂಸಿ ಮಾರುಕಟ್ಟೆ ಆಡಳಿತ ಮಂಡಳಿ ಮಾತ್ರ ವರ್ತಕರಿಗೆ ಅನುಗುಣವಾಗಿ ಹರಾಜು ಸಮಯವನ್ನ 11 ಗಂಟೆಗೆ ಏರಿಸಿ ರೈತರಿಗೆ ಗೊಂದಲ ಸೃಷ್ಟಿ ಮಾಡಿದೆ. ವಹಿವಾಟು ನಿಲ್ಲಿಸುವಂತೆ ರೈತರಿಗೆ ವರ್ತಕರು ಅವಾಜ್ ಹಾಕಿದ್ರು. ಈ ಕುರಿತು ಎಂಎಂಟಿವಿ ವರದಿ ಮಾಡಿತ್ತು. ಇದಕ್ಕೆ ಎಚ್ಚೆತ್ತ ಎಪಿಎಂಸಿ ಅಧಿಕಾರಿಗಳು ರೈತರನ್ನ ಕರೆದು ಸಭೆ ನಡೆಸಿ ರೈತರಿಗೆ ಅನುಗುಣವಾಗುವಂತೆ ಒಂದು ಸಮಯವನ್ನ ನಿಗದಿ ಮಾಡಿದ್ದಾರೆ. ಈಗ ನಮ್ಮ ಏನು ಚಿಕ್ಕಬಳ್ಳಾಪುರ ಮಾರುಕಟ್ಟೆ ಹಿಂದೆ ಏನು ಮಧ್ಯಾಹ್ನ ಮಾರ್ಕೆಟ್ ನಡೀತಾ ಇತ್ತು, ಕೋವಿಡ್ ನಂತರ ಅದು ಬೆಳಗಿನ ಮಾರ್ಕೆಟ್ ಆಗಿ ಪರಿವರ್ತನೆ ಮಾಡಿದ್ರು, ಅಂದರೆ ಮಾರ್ಪಾಡು ಮಾಡಿ ಕೆಲವೊಂದು ಸಿಚುವೇಶನ್ ಕಾರಣದಿಂದಾಗಿ. ಈಗ ಮತ್ತೆ ಅದೇ ರೀತಿ ಮಧ್ಯಾಹ್ನ 11 ಗಂಟೆಯಿಂದ ಶುರು ಪ್ರಾರಂಭ ಮಾಡಬೇಕು ಅಂತ ನಮಗೆ ಮೆಮೊರಾಂಡಮ್ ಕೊಟ್ಟಿದ್ದರು ನಮ್ಮ ವರ್ತಕರು. ಮತ್ತು ನಾವು ಕೂಡ ಮಂಡಿ ಏನು ರೈತರು ಬರ್ತಾರೆ ಪ್ರತಿ ಮಂಡಿಗೂ ನಾವು ಒಪ್ಪಿಗೆ ಪತ್ರ ಕೊಡಿ ಅಂತೇಳಿ ರೈತರ ಒಪ್ಪಿಗೆ ತಗೊಂಡು 31 ಗಂಟೆಗೆ ಮಾಡಬೇಕು ಅಂತ ಅನೌನ್ಸ್ ಕೂಡ ಮಾಡಿದ್ವಿ. ಅದ್ರ ಪ್ರಕಾರ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಕೆಲವೊಂದು ರೈತರು ಇಲ್ಲ ನಮಗೆ ಬೆಳಗ್ಗೆನೇ ಬೇಕು ಅಂತ ಈಗ ಮೀಟಿಂಗ್ ಎಲ್ಲ ಸಭೆ ಎಲ್ಲ ಮಾಡಿದ್ವಿ ರೈತ ಮುಖಂಡರುಗಳು ವರ್ತಕರು ಎಲ್ಲ ಸೇರಿ. ಈಗ ಎಲ್ಲ ಅವರ ಸಲಹೆ ಎಲ್ಲ ಪಡೆದು ಈಗ ನಾಳೆಯಿಂದ ಒಂದು 10 ಗಂಟೆಗೆ ಯಾರಿಗೂ ತೊಂದರೆ ಆಗೋದ್ಬೇಡ 10 ಗಂಟೆಯಿಂದ ಪ್ರಾರಂಭ ಮಾಡೋಣ ಅಂತ ಒಪ್ಪಿದ್ದಾರೆ. ಅದ್ರ ಪ್ರಕಾರ ಈಗ ಮತ್ತೆ ಪ್ರಚಾರ ಮಾಡಿಸಿ ಅದರಂತೆ ಮುಂದಿನ ಕ್ರಮ ಕೈಗೊಳ್ತೀವಿ. ಇನ್ನು ಎಪಿಎಂಸಿ ಮಾರ್ಕೆಟ್ ಬೆಳಿಗ್ಗೆ ಬೇಗ ಮಾಡುವುದರಿಂದ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ, ಓಡಾಟಕ್ಕೆ ತೊಂದರೆಯಾಗುತ್ತದೆ, ಲೇಬರ್ಸ್ಗಳಿಗೆ ಕೆಲಸಕ್ಕೆ ಬರಲು ತೊಂದರೆಯಾಗುತ್ತಿದೆ. ಬೆಳಗ್ಗೆ ತರಕಾರಿ ಕಿತ್ತು ಮಾರುಕಟ್ಟೆಗೆ ತಂದರೆ ಫ್ರೆಶ್ ಆಗಿ ಸಿಗುತ್ತೆ, ಉತ್ತಮ ದರವೂ ಸಿಗುತ್ತೆ. ಹಾಗಾಗಿ ವರ್ತಕರ ಮತ್ತು ರೈತರ ಬಳಿ ಚರ್ಚೆ ಮಾಡಿ 10 ಗಂಟೆಗೆ ಮಾರುಕಟ್ಟೆ ಪ್ರಾರಂಭ ಮಾಡುವಂತೆ ಹೇಳಿದ್ದೇವೆ. ಇದೇನಾದರೂ ವರ್ಕೌಟ್ ಆದರೆ ಮುಂದುವರಿಸುವುದಾಗಿ ಹೇಳಿದ್ದಾರೆ. ಕೆಲವರು ಬೇಗ ಮಾಡೋದ್ರಿಂದ ನಾವು ಏನು ಲೇಬರ್ ಪ್ರಾಬ್ಲಮ್ ಆಗುತ್ತೆ ಅದೊಂದು ಹೇಳಿದ್ರು. ಮತ್ತು ಕೆಲವರು ಫ್ರೆಶ್ ಆಗಿರೋದ್ರಿಂದ ನಮಗೆ ಲೇಟಾಗಿ ಮಾಡೋದ್ರಿಂದ ಏನು ಅನುಕೂಲ ಅಂದರೆ ರೇಟ್ ಒಳ್ಳೆ ದರ ಸಿಗುತ್ತೆ ಅಂತಲೂ ಅದು ಅಭಿಪ್ರಾಯ ಬಂದಿದೆ. ಇವೆರಡೇ ಮೇಜರ್ ಪ್ರಾಬ್ಲಮ್ಸ್ ಅವ್ರು ಹೇಳಿದ್ರು, ಒಳ್ಳೆ ದರ ಸಿಗುತ್ತೆ ಮತ್ತು ಅನುಕೂಲ ಆಗುತ್ತೆ. ಈಗ ಬೆಳಗ್ಗೆ ಶಿಫ್ಟ್ ಇರುತ್ತೆ, ಕರೆಂಟು ಅದನ್ನೆಲ್ಲ ನಾವು ಮನೆ ಕಡೆ ಎಲ್ಲ ತೋಟಗಳು ನೋಡಿಕೊಂಡು ಬರೋದ್ರಿಂದ ಅನುಕೂಲ ಆಗುತ್ತೆ ಅಂತ ತಿಳಿಸಿದ್ದಾರೆ. ನಾವು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಮಾರ್ಕೆಟಿಗೆ ಬರ್ಬೋದು ಅನ್ನೋದು ಹೇಳಿದ್ದಾರೆ. ಬೆಳಗ್ಗೆ ಏನು ಬೆಳಗ್ಗೆ ಲೇಬರ್ಸ್ ತೊಗೊಂಡು ಹಾರ್ವೆಸ್ಟ್ ಮಾಡ್ಬೋದು ಅಂತಲೂ ಹೇಳಿದ್ದಾರೆ. ಕೆಲವರು ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ, ಪಾಸಿಟಿವ್ ನೆಗೆಟಿವ್ ಒಪಿನಿಯನ್ಸ್ ಇದ್ದೇ ಇರುತ್ತೆ. ಇದೇ ಟೈಮಿಂಗ್ಸ್ ಅಂತ ಏನಿಲ್ಲ, ನಾವು ಇಲ್ಲಿ ಎಲ್ಲ ರೈತರು ವರ್ತಕರು ಸಮಿತಿ ಎಲ್ಲ ಹಿತದೃಷ್ಟಿಯಿಂದ ಒಂದು ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ಕೋತಾ ಇರ್ತೀವಿ, ಅಂದರೆ ಬದಲಾವಣೆಗಳನ್ನು ಮಾಡ್ತಾರೆ ಎಲ್ಲ ಮಾರ್ಕೆಟ್ಗಳಲ್ಲೂ. ಒಂದು ಏನು ಮಾರುಕಟ್ಟೆ ವ್ಯವಸ್ಥೆಗೆ ತಕ್ಕಂಗೆ ಬದಲಾವಣೆಗಳನ್ನು ಮಾಡ್ಕೋತಾರೆ, ತಗೋತೀವಿ. ನೆಕ್ಸ್ಟ್ ಏನಾದರೂ ರೈತರು ಇಲ್ಲ ಅನುಕೂಲ ರೈತರ ಹಿತದೃಷ್ಟಿ ಅಷ್ಟೇ, ರೈತರ ಪರವಾಗಿನೇ ಕೆಲಸ ಮಾಡ್ತಾ ಇದ್ದರೆ ಅದಕ್ಕೋಸ್ಕರನೇ ಈಗ ಮೀಟಿಂಗ್ ಮಾಡಿನ ಅವ್ರದ್ದು ಅಭಿಪ್ರಾಯ ಎಲ್ಲನೂ ತೊಗೊಂಡೇ ಈಗ ಅನೌನ್ಸ್ ಮಾಡ್ತಾರೆ. ಇಲ್ಲಿ ನಮ್ಮದು ಸ್ವಇಚ್ಛೆ ಹಿತಾಸಕ್ತಿ ಏನೂ ಇಲ್ಲ ಸರ್, ನಾವು ರೈತರ ಪರವಾಗಿ ಕೆಲಸ ಮಾಡೋಕ್ಕೇ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀವಿ. ನಾವೇ ಹೇಳ್ತಿರೋದು ಈಗ ಮಾಡಿ, ನಾಳೆಯಿಂದ 10 ಗಂಟೆಗೆ ಶುರು ಮಾಡ್ತೀರಾ, ಅದು ಸಕ್ಸಸ್ ಆದರೆ ಓಕೆ, ಇಲ್ಲ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಸಭೆ ಕರೆದು ಏನಾದರೂ ತೀರ್ಮಾನಗಳು ಕೈಗೊಳ್ಳಿ ಮಾಡಬೇಕಾಗುತ್ತೆ ಸರ್. ಯಾಕಂದ್ರೆ ರೈತರ ಹಿತದೃಷ್ಟಿ ಸರ್, ಅದರಿಂದ ಅನುಕೂಲ ರೈತರಿಗೆ ಏನು ಅನುಕೂಲ ಆಗುತ್ತೋ ಅದರ ಪ್ರಕಾರ ನಾವು ಕೆಲಸ ಮಾಡಬೇಕಾಗುತ್ತೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆ ಆಡಳಿತ ಮಂಡಳಿ ವರ್ತಕರು ಮತ್ತು ರೈತರ ನಡುವೆ ಇರುವ ಹರಾಜು ಸಮಯದ ಗೊಂದಲವನ್ನ ಕೊಂಚ ಮಟ್ಟಿಗೆ ನಿರ್ಮೂಲನೆ ಮಾಡಿದ್ದು, ಒಬ್ಬರು ಖುಷಿ ವ್ಯಕ್ತಪಡಿಸಿದರೆ ಮತ್ತೊಬ್ಬರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಕಸದ ವಿಚಾರಕ್ಕೆ ಮಾತಿನ ಚಕಮಕಿ ನಡೆದು ವ್ಯಕ್ತಿಯೊಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಚಿಂತಾಮಣಿಯಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ನಿಮ್ಮಕಾಯಲಹಳ್ಳಿ ಗ್ರಾಮದಲ್ಲಿ ಡ್ರೈವರ್ ಸುರೇಶ ಎಂಬ ವ್ಯಕ್ತಿ ಕಳೆದ ರಾತ್ರಿ ಖಾಸಗಿ ಬಸ್ ಬಳಿ ನಿಂತಿದ್ದರಂತೆ. ಈ ವೇಳೆ ಅದೇ ಗ್ರಾಮದ ಜ್ಯೂಸ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಕೆಜಿಎಫ್ ಮೂಲದ ವಿಶ್ವನಾಥ್ ಅಂಗಡಿಯ ಕಸ ತೆಗೆದುಕೊಂಡು ಅಲ್ಲಿಯೇ ಸಮೀಪ ಬಿಸಾಡಿ ಕಸಕ್ಕೆ ಬೆಂಕಿ ಇಡಲು ಹೋಗಿದ್ದಾನೆ. ಇದನ್ನು ನೋಡಿದ ಸುರೇಶ್, ಕಸಕ್ಕೆ ಬೆಂಕಿ ಇಡಬೇಡ, ಖಾಸಗಿ ಬಸ್ಗೆ ತೊಂದರೆ ಆಗಬಹುದು ಎಂದು ಬುದ್ಧಿವಾದ ಹೇಳಲು ಹೋದಾಗ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಇದು ವಿಕೋಪಕ್ಕೆ ತಿರುಗಿ ವಿಶ್ವನಾಥ್ ಮಚ್ಚಿನಿಂದ ಸುರೇಶ್ ಮೇಲೆ ಹಲ್ಲೆ ನಡೆಸಿ ಗಂಭೀರ ಗಾಯಗೊಳಿಸಿದ್ದಾನೆ. ಕೂಡಲೇ ಸ್ಥಳೀಯರು ಸುರೇಶ್ನನ್ನು ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರ ಎಸ್ಎನ್ಆರ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ನೋಡಿ ಸರ್ ನೀವು ನೋಡಿ. ವಿಷಯ ತಿಳಿದ ತಕ್ಷಣ ಬಟ್ಲಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಸಮಾಜದಲ್ಲಿರುವ ಪ್ರತಿಯೊಬ್ಬರೂ ಗುರುವಿಗೆ ಗೌರವಿಸಬೇಕು. ಅವರು ನೀಡಿದ ವಿದ್ಯೆಯಿಂದಲೇ ನಾವೆಲ್ಲರೂ ಇವತ್ತು ಒಂದು ಸ್ಥಾನವನ್ನು ಪಡೆದಿದ್ದೇವೆ. ಈ ಬಾಂಧವ್ಯಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದು ನಟ ಮಾಜಿ ಸಂಸದ ಶಶಿಕುಮಾರ್ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೂಟಿ ಗೇಟ್ ಬಳಿ ಇರುವ ಎಸ್ಎಲ್ವಿ ಕಲ್ಯಾಣ ಮಂಟಪದಲ್ಲಿ ಶಿಡ್ಲಘಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಪಿಎಸ್ ರವೀಂದ್ರನಾಥ್ ಅವರಿಗೆ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಳೆಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಗುರುಗಳನ್ನು ಕಂಡು ಪಾದ ಸ್ಪರ್ಶಿಸಿ ಆಶೀರ್ವಾದ ಪಡೆದರು. ಇನ್ನೂ ಹಲವು ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಗುರುವನ್ನು ನೋಡಿ ಭಾವುಕರಾದರು. ಗುರು ಶಿಷ್ಯರ ಸಮಾಗಮನದ ಅದ್ಭುತ ಕ್ಷಣಗಳು ಕಂಡುಬಂದಿತ್ತು. ರಸಮಂಜರಿ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬಂದಿತು. ವಿದ್ಯಾರ್ಥಿಗಳಲ್ಲಿ ಶಿಸ್ತು ಕಲಿಸಿ ಅವರ ಜೀವನವನ್ನು ಉಜ್ವಲಗೊಳಿಸಿದ ಗುರು ಪಿಎಸ್ ರವೀಂದ್ರನಾಥ್ ಅವರಿಗೆ ಹಳೆ ಶಿಷ್ಯರೆಲ್ಲ ಸೇರಿ ಗುರುವಂದನಾ ಕಾರ್ಯಕ್ರಮದಲ್ಲಿ ಗುರು ನಮನದ ಮೂಲಕ ಗುರುಗಳಿಗೆ ಪ್ರೀತಿ ಆದರದಿಂದ ಸ್ವಾಗತಿಸಿ ಅಭಿನಂದಿಸಿದರು. ಒಂದು ರೀತಿಯಲ್ಲಿ ಕಲ್ಯಾಣ ಮಂಟಪದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ನಮ್ಮ ಸಾಧಾರಣ ಮನುಷ್ಯರನ್ನು ಸೇರಿಸಬೇಕು. ನಾವು ಅವರ ಬಗ್ಗೆ ಮಾತಾಡುವುದು ಸರಿ ಸತ್ಯವಲ್ಲ. ಯಾವಾಗ ನಾನು ಅವ್ರ ಗುರುಗಳನ್ನ ಭೇಟಿ ಇರಬೇಕು, ಅವರು ಆಶೀರ್ವಾದ ತಗೋಬೇಕು ಅಂತ ಹೇಳಿದ್ರೆ ಆಯ್ತು. ನಮ್ಮ ಫೋನ್ ಮಾಡಬೇಕು, ಫೋನಲ್ಲೂ ಗುರುಗಳು ಫೋನಲ್ಲೂ ಮಾತಾಡ್ತಾರೆ. ಹೀಗಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಬರಮಾಡ್ಕೊಂಡಂಥ ಒಂದು ಅವಕಾಶ ಮಾಡಿಕೊಂಡು ಎಲ್ಲ ನನ್ನ ಸ್ನೇಹಿತರು ಎಲ್ಲರೂ ನನ್ನ ಮದುವೆಗೆಲ್ಲ ಒಂದು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಶಿಬಿರಗಳಿಗೆ ಭಾಳ ವಿಶ್ರಾಂತಿ ಬರ್ತಾ ಇದ್ದೀನಿ.
ನಾನು ಮೋಸಿನಲ್ಲಿ ಚಿಕ್ಕಬಳ್ಳಾಪುರ ಎಲೆಕ್ಷನ್ ಇದ್ದೇನೆ ಪಾರ್ಲಿಮೆಂಟ್ಗೆ. ಅದು ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಬಂದು ಇದು ಒಂದು ಅಸೆಂಬ್ಲಿ ದೊರಕ್ತಾ ಇದೆ. ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟ್ ಇದು ವ್ಯಾಪ್ತಿಗೆ ಅದು ಇದೊಂದು ಅಸೆಂಬ್ಲಿ ಸಭೆ. ಅವಾಗ ನಮ್ಮ ನಾರಾಯಣ ಅವರು ಪಕ್ಷದಲ್ಲಿ ಭಾಳ ವರ್ಷ ನಾನು ಡೆಲ್ಲಿಯಲ್ಲೂ ಮೀಟ್ ಮಾಡಿದ್ದೇನೆ. ಹೀಗಾಗಿ ನನ್ನ ಕ್ಷೇತ್ರದಿಂದ ನನ್ನ ಚಿತ್ರದುರ್ಗ ಈಗೆಲ್ಲ ಗೊತ್ತಿದ್ದಿಲ್ಲ ರಾಜಕೀಯ ಯಾವಾಗಲೂ ಏನು ಚಾನಲ್ ಇರ್ತಾರೋ ಏನು ಮೀಟ್ ಮಾಡ್ತಾರೋ ಬ್ಯಾಕ್ ಸ್ಟ್ಯಾಂಡ್ ಎಲ್ಲ ಇರ್ತಾರೆ. ಹೀಗಾಗಿ ನನ್ನ ಕೊನೆಯ ದಿವಸ ಚಿತ್ರದುರ್ಗ ನಾನು ಸರಿ ಬಿಟ್ಟು ಅದನ್ನು ಬಿಟ್ಟು ನನ್ನ ಕ್ಷೇತ್ರವನ್ನು ಬಿಟ್ಟು ಕೊನೆಯ ದಿವಸ ಬಂದು ನನಗೆ ಚಿಕ್ಕಬಳ್ಳಾಪುರ ನನ್ನ ಕಳೆದುಬಿಟ್ಟು ವಿಧಿ ಇಲ್ಲ. ಬಿ ಐ ಪಿ ಪಾರ್ ಟಿಕೆಟ್ ಕೊಡ್ತಾರೆ ನಾಮಿನೇಷನ್ ಫೈಲ್ ಮಾಡಬೇಕು. ಒಂದು ದಿವಸ ಅಷ್ಟೇ ಕೊನೆಯ ದಿವಸ ಟೈಮ್ ಸಾಲ. ಆದರೂ ನಾನು ಎಷ್ಟು ಕಡೆ ಗೊತ್ತಿದೆ ಒಂದು ವಿಧಾನಸಭಾ ಕ್ಷೇತ್ರ ಒಂದು ಇದೇ ಥರ ಪಾಪ ಎಲ್ಲ ಒಂದು ಎರಡು ತಿಂಗಳು ಮೂರು ತಿಂಗಳು ಮುಚ್ಚಿದೆ ಕ್ಯಾನ್ವಾಸಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅಂಥದ್ರಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಭಾಳ ಒಂದು ಹದಿನೈದು ಹದಿನಾಲ್ಕು ಹದಿನೈದು ದಿವಸ ಭಾಳ ಕಷ್ಟ ಆಗ್ತದೆ. ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ, ಎಷ್ಟು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತ್ಗಳು ಬರ್ತವೆ, ಗ್ರಾಮ ಪಂಚಾಯತ್ಗೆ ಹೋಗ್ಬೇಕು. ಹೀಗಾಗಿ ನನಗೆ ಟೈಮ್ ಸಾಲಿಲ್ಲ ಅಷ್ಟೇ ಇರುತ್ತೆ. ಬಟ್ ಆದರೂ ಈ ಚಿಕ್ಕಬಳ್ಳಾಪುರದ ಎಲ್ಲ ಇಂಜಿನಿಯರ್ ನಮ್ಮ ಎಲ್ಲ ಮಾತು ಮತವಾದರು ತಂದೆ ತಾಯಿ ತಂದೆಗಳು ಎಲ್ಲ ಅಂತಾರೆ ಎಲ್ಲರೂ ಭಾಳ ಒಳ್ಳೆ ತಂದೆ ಅವರು ಹಾಕಿದ್ರು ಒಂದೇ ಒಂದು ಅವರಿಗೆ ಕಾರ್ಯಕ್ರಮದಲ್ಲಿ ಚಿತ್ರನಟ ಹಾಗೂ ಮಾಜಿ ಸಂಸದ ಶಶಿಕುಮಾರ್, ಮಾಜಿ ಶಾಸಕ ಎಂ ರಾಜಣ್ಣ, ಕಾರ್ಯಕ್ರಮದ ಸಂಘಟಕರಾದ ಚಂದ್ರಪ್ಪ, ಉದ್ಯಮಿ ಗೋವಿಂದರೆಡ್ಡಿ, ಶಿಡ್ಲಘಟ್ಟ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ, ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ತಮೀಮ್ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾಗಿದ್ದು ಕಳೆದ 15 ವರ್ಷಗಳಿಂದ ಶೇಕಡಾ 100% ಫಲಿತಾಂಶ ನೀಡುತ್ತಾ ಸಾಗುತ್ತಿದೆ. 2024-25 ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಪಿಯುಸಿ, ಕಾಮರ್ಸ್, ಇಬಿಎಸಿಎಸ್, ಎಚ್ಇಬಿಎ, ಆರ್ಟ್ಸ್, ಎಚ್ಇಪಿಎಸ್, ಡಿಗ್ರಿ, ಬಿಸಿಎ, ಬಿಕಾಂ, ಬಿಎ. ನಮ್ಮ ಕಾಲೇಜಿನ ವಿಶೇಷತೆಗಳೆಂದರೆ ಕೈಗೆಟಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ಸ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004, 9740461966, ಅನದರ್ ನಂಬರ್ 08156459051. ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಬೋಧನೆ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ 30 ವರ್ಷಗಳ ಅನುಭವವಿರುವ ಗಣಿತ ಶಾಸ್ತ್ರಜ್ಞ ಡಾಕ್ಟರ್ ರಘುನಾಥ್ರವರ ಸಾರಥ್ಯದಲ್ಲಿ ಪ್ರಾರಂಭವಾಗಿ ಪಿಯುಸಿ, ಸಿಇಟಿ, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ಪ್ರತಿ ವರ್ಷ ಜಿಲ್ಲೆಯಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸುತ್ತಾ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದೆನಿಸಿಕೊಂಡಿದೆ ಬೆಸ್ಟ್ ಪಿಯು ಕಾಲೇಜು. 2024 ಐಐಟಿ JEE ಪರೀಕ್ಷೆಗಳಲ್ಲಿ ಆಲ್ ಇಂಡಿಯಾ 2553 ರ್ಯಾಂಕ್ ಪಡೆಯುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿರುವ ಏಕೈಕ ಕಾಲೇಜು ಬೆಸ್ಟ್ ಪಿಯು ಕಾಲೇಜು. ಬಿಕಾಂ ಮತ್ತು ಬಿಸಿಎ ಪದವಿ ಪರೀಕ್ಷೆಗಳಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲೇ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಿರುವ ಏಕೈಕ ಡಿಗ್ರಿ ಕಾಲೇಜು. ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿ ವಿತ್ ಸಿಇಟಿ, ನೀಟ್ ಕೋಚಿಂಗ್, ಕಾಮರ್ಸ್, ಇಬಿಎಸ್ಇಎಸ್ ಡಿಗ್ರಿ, ಬಿಕಾಂ ಮತ್ತು ಬಿಸಿಎ. ವಿಶೇಷ ಸೂಚನೆ: ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ 1 ರೂಪಾಯಿ ಶುಲ್ಕದಲ್ಲಿ ಶಿಕ್ಷಣವನ್ನು ನೀಡುತ್ತಿರುವ ಜಿಲ್ಲೆಯ ಏಕಮಾತ್ರ ಕಾಲೇಜು ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845634201, ಅನದರ್ ನಂಬರ್ 9535553012. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ,
ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿಬೊಂಬೆನೂ ಕಟ್ತೀವಿ. ಎಲ್ಲ ಸರಿ ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವ? ಅದಕ್ಕೆ Indus 555 DTMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. Indus 555 DTMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ NH7 ಹತ್ತಿರ, ಹೈವೇ ಬ್ರಿಡ್ಜ್ ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ Indus 555 DTMT, ಟಾಟಾ ಟಿಸ್ಕಾನ್, ವೈಸಾಫ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನ ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ NH7 ಹತ್ತಿರ, ಹೈವೇ ಬ್ರಿಡ್ಜ್ ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899, 9738131184. Indus 555 DTMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. RR Institutions set up with the mission of imparting education to all sections of society was established in the year 1993, converting the idea of providing high quality education combined with excellent infrastructure into a reality in Indian context. RR Institutions ಸಮಾಜದ ಎಲ್ಲ ವಿಭಾಗಗಳಿಗೆ ಒತ್ತನ್ನ ಕೊಟ್ಟು 1993 ಉತ್ತಮ ಶಿಕ್ಷಣವನ್ನು ಒದಗಿಸುವ ಆಶಯವನ್ನಿಟ್ಟುಕೊಂಡು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಗುಣಮಟ್ಟ ಶಿಕ್ಷಣವನ್ನ ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳೊಂದಿಗೆ ಒದಗಿಸುತ್ತಾ ಬರುತ್ತಿದೆ. Hello everyone, I'm Likhita. I'm from Bangalore. Have been studying in this institution from 3 years, and this is an amazing institution. As I have seen people coming out of this institution with flying colors, I'm sure that you people can fulfill all your dreams. RR Institutions. ಕ್ಷೇತ್ರ ಬಿಕ್ಕಲಹಳ್ಳಿ ಶ್ರೀ ಯೋಗ ಮುನೇಶ್ವರ ಸ್ವಾಮಿ ಟ್ರಸ್ಟ್, ಬಾಲಕುಂಟಹಳ್ಳಿ ಅಂಚೆ ಮಂಚೇನಹಳ್ಳಿ ತಾಲೂಕು ಚಿಕ್ಕಬಳ್ಳಾಪುರ. ಜಾತ್ರಾ ಮಹೋತ್ಸವ, ನೂತನ ಶ್ರೀ ಕಾಶಿ ಗಂಗಾಧರೇಶ್ವರ ಸ್ವಾಮಿ ಸಾಲಿಗ್ರಾಮ ಲಿಂಗ ಪ್ರತಿಷ್ಠಾಪನೆ, ಶ್ರೀ ಯೋಗ ಮುನೇಶ್ವರ ಸ್ವಾಮಿ ಮಹಾದ್ವಾರ ಉದ್ಘಾಟನೆ ಹಾಗೂ ರಥೋತ್ಸವ. ದಿನಾಂಕ 9/6/2024 ಭಾನುವಾರ. 2 ದಿನಗಳ ಕಾಲ ದೈವಿ ಕಾರ್ಯಕ್ರಮಗಳು ನೆರವೇರಲಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಸಹ ಏರ್ಪಡಿಸಲಾಗಿದೆ. ವಿಶೇಷ ಸೂಚನೆ, ಭಾನುವಾರ ರಾತ್ರಿ 8:30 ಸರಿಯಾಗಿ ಶ್ರೀ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ನಾಟಕವನ್ನ ಆಯೋಜಿಸಲಾಗಿದೆ. ಶ್ರೀ ಕ್ಷೇತ್ರದ ಅಭಿವೃದ್ಧಿಗಾಗಿ ಭಕ್ತಾದಿಗಳು ತಮ್ಮ ತನು ಮನ ಧನವನ್ನ ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಿ ಸರ್ವರಿಗೂ ಆದರದ ಸ್ವಾಗತ. ಇಂತಿ ಶ್ರೀ ಮಂಜುನಾಥ್ BK ಅಧ್ಯಕ್ಷರು ಪ್ರಧಾನ ದತ್ತಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494958037. ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ ನ್ಯೂ ಸ್ಟಾರ್ ಫ್ರೀ ಸ್ಕೂಲ್, ಸ್ಥಳ ವಾರ್ಡ್ ನಂಬರ್ 4 ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆ ಹೊಸಹಳ್ಳಿ ರಸ್ತೆ, ಪ್ರಶಾಂತ ನಗರ, ಚಿಕ್ಕಬಳ್ಳಾಪುರ. 2024-25 ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, LKG, UKG ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ, NTT, PTT ಹಾಗೂ MTT ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಯೇ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25 ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, PUC ಅಥವಾ ಯಾವುದೇ ಪದವಿ, ವಯಸ್ಸಿನ ಮಿತಿಯಿಲ್ಲ. ವಿಶೇಷ ಸೂಚನೆ, ಕೋರ್ಸ್ಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನು ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471.
ಇತ್ತೀಚೆಗೆ ಒಂದೇ ಕುಟುಂಬದ ಐವರು ಅಪಘಾತದಲ್ಲಿ ಸಾವಿಗೀಡಾಗಿದ್ದ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮದ ಮೃತರ ಮನೆಗೆ ಸಚಿವ ಕೆಎಚ್ ಮುನಿಯಪ್ಪ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಸುಮ್ಮನೆ ನಿಮ್ಮಂಥವರು ತಾಯಿ ತಂದೆ ಅಂತ ಭಾವಿಸ್ಕೊಳ್ಳಿ. ಮೇ 26ರಂದು ಹಾಸನ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 75ರ ಈಚನಹಳ್ಳಿ ಬಳಿ ಕಾರು ಮತ್ತು ಲಾರಿ ನಡುವೆ ಅಪಘಾತವಾಗಿ ಒಂದೇ ಕುಟುಂಬದ 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಕಾರಹಳ್ಳಿ ಗ್ರಾಮದ ಮೃತರ ಮನೆಗೆ ಸಚಿವ ಕೆಎಚ್ ಮುನಿಯಪ್ಪ ಭೇಟಿ ನೀಡಿ ಕುಟುಂಬ ನಿರ್ವಹಣೆಗೆ 2.5 ಲಕ್ಷ ನಗದು ಹಣ ನೀಡಿ ನೆರವಾದರು. ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಮೃತ ಕುಟುಂಬದ ಮಕ್ಕಳನ್ನು ಸರ್ಕಾರದ ವಸತಿ ಶಾಲೆಗೆ ಸೇರಿಸಿ ಮುಂದಿನ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ಸರ್ಕಾರ ಭರಿಸುತ್ತದೆ ಹಾಗೂ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಹಣಕಾಸು ನೆರವನ್ನು ನೀತಿ ಸಂಹಿತೆ ಮುಗಿದ ತಕ್ಷಣ ಕೊಡಿಸುವ ಭರವಸೆ ನೀಡಿದರು. ಈ ಅವಘಡ ನಡೆದ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಇಲ್ಲವಾದ್ದರಿಂದ ಆಗಮಿಸಲು ಆಗಲಿಲ್ಲ. ಇದಕ್ಕೆ ಯಾವುದೇ ರಾಜಕೀಯ ಬೆರೆಸುವುದು ಬೇಡ, ಮಾನವೀಯತೆ ದೃಷ್ಟಿಯಲ್ಲಿ ಯಾರೇ ಸಹಕಾರ ನೀಡಿದರೂ ಸ್ವಾಗತಾರ್ಹ ಎಂದು ತಿಳಿಸಿದರು. ಮತ್ತು ಅವರನ್ನ ರೆಸಿಡೆನ್ಶಿಯಲ್ ಸ್ಕೂಲ್ಸ್ ಸೇರಿಸಿ ಅವರ ಪೂರ್ತಿ ಪ್ರಮಾಣದ ವಿದ್ಯಾಭ್ಯಾಸ ಆಗುವವರೆಗೂ ನಾವು ಸರ್ಕಾರ ಅದನ್ನ ಜವಾಬ್ದಾರಿ ತೆಗೆದುಕೊಳ್ತೀವಿ. ಅವ್ರಿಗೆ ಹತ್ತಿರ ಸಂಬಂಧ ಮುಂದ್ರಾಜ್ ಕೂಡ ಇದ್ದಾನೆ, ಅದನ್ನು ಸ್ವಾಗತ ಕೊಡ್ತಾನೆ. ಶಾಂತಪ್ಪನವರು ಅಧ್ಯಕ್ಷರು ಕೂಡ ಪ್ರತಿಯೊಬ್ಬರಿಗೂ ತಲಾ 10,000 ರೂಪಾಯಿ ಕೊಟ್ಟಿದ್ದಾರೆ. ಮಕ್ಕಳ ಭವಿಷ್ಯವನ್ನು ಅಕಸ್ಮಾತ್ ಆಗಿರುವ ಈ ಆಕ್ಸಿಡೆಂಟಲ್ಲಿ ಎರಡೂ ಕುಟುಂಬದ ಹಿರಿಯರು ತಾಯಿ ತಂದೆ ತೀರಿಕೊಂಡಿರೋದ್ರಿಂದ ಸರ್ಕಾರ ಇದರ ಜವಾಬ್ದಾರಿ ತೆಗೆದುಕೊಂಡು ಅವರಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ನಾವೆಲ್ಲ ಅನುಕೂಲಗಳು ಮಾಡಿಕೊಂಡಿದ್ದೇವೆ. ನಮಗೆ ಇಂತಹ ಘಟನೆಗಳು ಆಗಬಾರ್ದು. ಸರ್ಕಾರ ಸೋಮವಾರದಿಂದ ಮುಖ್ಯಮಂತ್ರಿಗಳು ಮಾತಾಡಿ ನಿಮ್ಮನ್ನ ಸೊ ಇದು ಘಟನೆ ನಡೆದು 8 ದಿವಸ ಆಯ್ತು. ಇವತ್ತು ನೀವು ಡೆಲ್ಲಿಯಲ್ಲಿ ಬೇರೆ ಕಾರ್ಯಕ್ರಮದಲ್ಲಿ ಒಂದು ವೇಳೆ ನಾನು ಮೊದಲ ದಿನ ಇದ್ದೇನೆ, ಮೊದಲ ದಿನ ರಾಜಕೀಯ ಅವರು ಮಾನವೀಯತೆಯಿಂದ ದೃಷ್ಟಿಯಿಂದ ಇವತ್ತು ದಲಿತರು ಆಗಲಿ ಬಿಜೆಪಿ ಅವರು ಕೊಟ್ಟಿರೋದು ಸ್ವಾಗತ ಮಾಡೋಣ. ಅದು ಮಾನವೀಯತೆ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಕೂಡ ಮಾಡೋ ಕೆಲಸ ಮಾಡಿದ್ದೀನಿ. ನಾನು ಸಕಾಲಕ್ಕೆ ನಿಲ್ಲದೆ ಇರೋದರಿಂದ ತಡವಾಗಿ ಬಂದಿದ್ದೀನಿ. ಆದರೆ ಸಂಪೂರ್ಣ ಜವಾಬ್ದಾರಿ ಸರ್ಕಾರದಿದೆ, ಆ ಜವಾಬ್ದಾರಿ ನಾನು ತೀರ್ಕೊಳ್ತೇನೆ. ಇವತ್ತು ಈ ಸಂದರ್ಭದಲ್ಲಿ ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಜಣ್ಣ, ದೇವನಹಳ್ಳಿ ಪುರಸಭಾ ಮಾಜಿ ಅಧ್ಯಕ್ಷ ನಾರಾಯಣಸ್ವಾಮಿ ಮತ್ತಿತರರು ಇದ್ದರು. ಹರ್ಷ, PMMTV ನ್ಯೂಸ್, ದೇವನಹಳ್ಳಿ. ಗೌರಿಬಿದನೂರಿನ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಪ್ರಯುಕ್ತ ವಿಶೇಷ ಪೂಜೆ ಹೋಮ ಹವನಗಳು ನೆರವೇರಿತು. ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಭಕ್ತರು ಮುಂಜಾನೆಯಿಂದಲೇ ದೇವರ ದರ್ಶನ ಪಡೆದು ಭಕ್ತಿಭಾವ ಮೆರೆದರು. ಆಗಿದೆ
ಗೌರಿಬಿದನೂರು ನಗರದ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ಶನಿ ಮಹಾತ್ಮ ಸ್ವಾಮಿ ದೇವಾಲಯದ ಆವರಣದಲ್ಲಿ ನೆಲೆಸಿರುವ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಪ್ರಯುಕ್ತ ವಿಶೇಷ ಪೂಜೆ ಹೋಮ ಹವನಗಳು ನೆರವೇರಿತು. ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಭಕ್ತರು ಮುಂಜಾನೆಯಿಂದಲೇ ದೇವರ ದರ್ಶನ ಪಡೆದು ಭಕ್ತಿಭಾವ ಮೆರೆದರು. ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿತ್ತು. ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಮಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹೇ ತನ್ನೋ ಹನುಮಾನ್ ಪ್ರಚೋದಯಾತ್. ಬಿ ಹೆಚ್ ರಸ್ತೆ ಗೌರಿಬಿದನೂರಿನಲ್ಲಿ ನೆಲೆಸಿರುವ ಶ್ರೀ ಶನಿ ಮಹಾತ್ಮ ದೇವಸ್ಥಾನದ ಆವರಣದ ಪ್ರಾಂಗಣದಲ್ಲಿರುವ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿಯವರಿಗೆ ಹನುಮ ಜಯಂತಿಯ ಪ್ರಯುಕ್ತವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಏರ್ಪಡಿಸಿಕೊಂಡಿದ್ದೆವು. ಬೆಳಗ್ಗೆ ಸುಪ್ರಭಾತ ಸೇವೆ, ಆಮೇಲೆ ಪಂಚಾಮೃತಾಭಿಷೇಕ, ತದನಂತರವಾಗಿ ಕಳಶಾರಾಧನೆ, ನವಗ್ರಹಾರಾಧನೆಗಳು ಮತ್ತು ರಾಮತಾರಕ ಹೋಮವನ್ನು ಈ ದಿನ ಏರ್ಪಡಿಸಲಾಗಿತ್ತು. ಎಲ್ಲ ಭಕ್ತಾದಿಗಳು ಬಂದು ಸಮಯಕ್ಕೆ ಸರಿಯಾಗಿ ಬಂದು ಎಲ್ಲ ಸಕಾಲಕ್ಕೆ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕಾಗಿ ಸವಿನಯ ಪ್ರಾರ್ಥನೆ. ಈ ಸಂದರ್ಭದಲ್ಲಿ ದೇವಾಲಯದ ಮುಖ್ಯಸ್ಥರಾದ ಸೂರ್ಯನಾರಾಯಣ ಶೆಟ್ಟಿ, ವ್ಯವಸ್ಥಾಪಕರಾದ ರಾಮಚಂದ್ರ ರೆಡ್ಡಿ, ಪುರೋಹಿತರಾದ ಹರೀಶ್, ಶ್ರೀನಿವಾಸ್, ವೆಂಕಟೇಶ್ ಮೂರ್ತಿ, ವೆಂಕಟರಮಣಪ್ಪ, ರಾಜಣ್ಣ ಮುಂತಾದವರು ಇದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್, ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ.
ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್ ಬಸ್ ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ, ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೆಂಟ್ ಜೋಸೆಫ್ ಗೌರ್ಮೆಂಟ್ ಗರ್ಲ್ಸ್ PU ಕಾಲೇಜು, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ, ಎಲ್ಲಾ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು, ಶಿಸ್ತುಬದ್ಧ ಕಲಿಕಾ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ. ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ನೂರಾರು ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸೆಂಟ್ ಜೋಸೆಫ್ ಗೌರ್ಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0815627017178, ಮೊಬೈಲ್ ಸಂಖ್ಯೆ 9741670812. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5-acre area at Ketanahalli Main Road, Hariharapura, Chikbalapur, which is just 5 kilometers away from Chikbalapur. Nandi Hillview International School follows both the CBSE and the state syllabus, which is carefully designed and prepared by academic experts, keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25 ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB, PCMCS ವಾಣಿಜ್ಯ ವಿಭಾಗ, EBAS, EBACS ಡಿಗ್ರಿ, BCOM, BBA, MCOM. ಶೇಕಡ 100% ಫಲಿತಾಂಶ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ,
ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ 2024-25 ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ ಕೇಶವಾರ ಅಂಚೆ ಚಿಕ್ಕಬಳ್ಳಾಪುರ. ಕರ್ನಾಟಕ ರಾಜ್ಯದಲ್ಲಿ ಪ್ರತಿನಿತ್ಯ 84 ಲಕ್ಷಕ್ಕೂ ಅಧಿಕ ಲೀಟರ್ ಹಾಲು ಸಂಗ್ರಹವಾಗುತ್ತಿದೆ. ಅದನ್ನು 1 ಕೋಟಿಗೆ ಮೀರಿಸುವ ಗುರಿಯನ್ನು ಕೆಎಂಎಫ್ ಹೊಂದಿದೆ ಎಂದು ಕೆಎಂಎಫ್ ಹಾಗೂ ಕೋಚಿಮುಲ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ ಹೇಳಿದರು. ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ಶಿಡ್ಲಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಕೆಎಂಎಫ್ ಹಾಗೂ ಕೋಚಿಮುಲ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ ಹಾಲು ವಿತರಿಸಿ ನಂತರ ಮಾತನಾಡಿದರು. ಕರ್ನಾಟಕ ಹಾಲು ಮಹಾಮಂಡಳಿ ಹಾಲು ಉತ್ಪಾದಕರಿಗೆ ಉತ್ತೇಜಿಸುವ ಕೆಲಸವನ್ನ ನಿರಂತರವಾಗಿ ಮಾಡುತ್ತಿದೆ. ಕಳೆದ 6 ತಿಂಗಳಿಂದ ಹಾಲಿನ ದರವನ್ನ ಕಡಿತಗೊಳಿಸಿಲ್ಲ. ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕೆಎಂಎಫ್ ಮತ್ತು ಕೋಚಿಮುಲ್ ಆಡಳಿತ ಮಂಡಳಿ ಸಹಕರಿಸಿದೆ. ಅದೇ ರೀತಿ ಹಾಲು ಉತ್ಪಾದಕರು ಸಹ ತಮ್ಮ ಸಂಸ್ಥೆಗಳನ್ನ ಉಳಿಸುವ ನಿಟ್ಟಿನಲ್ಲಿ ಸಹಕರಿಸಬೇಕೆಂದು ಮನವಿ ಮಾಡಿದರು. ವಿಶ್ವ ಹಾಲು ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಂದ್ರೆ ಹಾಲಿನ ಪೌಷ್ಟಿಕಾಂಶ ಏನಿದೆ ಇದು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕರಿಗೂ ಕೂಡ ಇವತ್ತು ದೊರಕುವಂತ ವಸ್ತು. ಅದರ ಮಹತ್ವವನ್ನ ಸಾರ್ವಜನಿಕರಿಗೆ ಇವತ್ತು ಎಲ್ಲ ಕಡೆ ನಾವು ವಿಶ್ವ ಹಾಲಿನ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಉತ್ಪೂರ್ತಿಯಿಂದ ಇವತ್ತು ಆಸ್ಪತ್ರೆಗೆ ಬಂದು ಇಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಉಚಿತವಾಗಿ ಹಾಲನ್ನು ಕೊಟ್ಟು ಸಾಂಕೇತಿಕವಾಗಿ ಒಂದು ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಏನು ಕರ್ನಾಟಕದ ಹೈನೋದ್ಯಮದ ವಿರಾಮ ಅಂತ ಇರ್ತಕ್ಕಂಥ ಎಂಬಿತ್ತವರ ಹುಟ್ಟಿದಬ್ಬ ಕೂಡ ಇವತ್ತೇ ಆಗಿರೋದು ಇವತ್ತು ಒಂದು ಹೆಮ್ಮೆಯ ವಿಚಾರ. ಯಾಕೆಂದರೆ ಅವರು ಬಹುಶಃ ಅಮೂಲನ್ನು ನೋಡಿ ಅಮೂಲು ಏನು ಬಹುಶಃ ಸುಮಾರು 60ನೇ ಶತಮಾನದಲ್ಲಿದ್ದು 1960ನೇ ಇಸವಿಯಲ್ಲಿ ಶುರುವಾಯಿತು, ಕ್ರಾಂತಿ ಶುರುವಾಯಿತು. ಅದನ್ನು ಕರ್ನಾಟಕಕ್ಕೆ ತಂದವರು ನಮ್ಮ ಸನ್ಮಾನ್ಯ ದಿವಂಗತ ಎಂ ವಿ ಕೃಷ್ಣಪ್ಪನವರು. ಅವರ ಶ್ರಮದಿಂದ ಬಹುಶಃ ಇವತ್ತು ನಾವು ಏನು 86 ಲಕ್ಷ ಲೀಟರ್ ಮುಟ್ಟಿದ್ದೀವಿ. ಇಡೀ ಕರ್ನಾಟಕದಲ್ಲಿ 86 ಲಕ್ಷ ಪ್ರತಿ ದಿವಸ ಉತ್ಪಾದನೆ ಆಗ್ತಾ ಇದೆ. ನಮ್ಮ ಗುರಿ ಏನಂದರೆ 1 ಕೋಟಿ ಲೀಟ್ರನ್ನ ಪ್ರತಿ ದಿವಸ ಉತ್ಪಾದನೆ ಮಾಡುವಂಥ ಮಟ್ಟಕ್ಕೆ ಹೋಗಬೇಕು ಅನ್ನೋದು ಕೆಎಂಎಫ್ನ ಗುರಿಯಾಗಿರೋದ್ರಿಂದ ಬಹುಶಃ ಇವತ್ತು ಅವರನ್ನ ನಾವು ಸ್ಮರಣೆ ಮಾಡಿಕೊಡೋದು ತುಂಬ ಉಚಿತ ಅಂತ ನಾನು ಅನ್ನಿಸ್ತೀನಿ. ಈ ಸಂದರ್ಭದಲ್ಲಿ ಕೋಚಿಮುಲ್ ಶಿಬಿರ ಕಚೇರಿಯ ಉಪ ವ್ಯವಸ್ಥಾಪಕ ಡಾಕ್ಟರ್ ಕಿರಣ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ, ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ಅಧಿಕಾರಿ ಡಾಕ್ಟರ್ ಮನೋಹರ್, ವಿಸ್ತರಣಾಧಿಕಾರಿ ಜಯಚಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ತಮೀಮ್ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಪ್ರಯುಕ್ತ ದೇವಾಲಯ ಪ್ರಾಂಗಣವನ್ನು ಮಾವಿನ ತೋರಣಗಳಿಂದ ಅಲಂಕರಿಸಿ ಮೂಲ ವಿಗ್ರಹಕ್ಕೆ ವೀಳ್ಯದೆಲೆ ಸೇರಿದಂತೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಮುಂಜಾನೆಯಿಂದಲೇ ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು. ಮುಂಜಾನೆಯಿಂದಲೇ ದೇವಾಲಯದಲ್ಲಿ ಧಾರ್ಮಿಕ ಪೂಜಾ ಕೈಂಕರ್ಯಗಳು ನೆರವೇರಿದವು. ಬಂದ ಭಕ್ತರಿಗೆ ತೀರ್ಥ ಪ್ರಸಾದವನ್ನು ವಿತರಿಸಲಾಯಿತು. ಇವತ್ತು ವಿಶೇಷವಾಗಿ ಈಶಾಖ ಬಹುಳ ದಶಮಿ,
ಸ್ಥಿರವಾಸರದಲ್ಲಿ ಸ್ವಾಮಿ ಜನನವಾಗಿರ್ತಕ್ಕಂಥ ವಿಶೇಷ ಪರ್ವದಿನ ಇವತ್ತು ಕೂಡ ಶನಿವಾರ ಬಂದಿರತಕ್ಕಂಥದ್ದು ತುಂಬಾ ವಿಶೇಷವಾಗಿರ್ತಕ್ಕಂಥ ದಿವಸ. ಸ್ವಾಮಿಗೆ ಬೆಳಗಿನಿಂದಲೇ ಇವತ್ತು ಹನುಮ ಜಯಂತಿ ಪ್ರಯುಕ್ತ ಅಭಿಷೇಕ, ವಿಶೇಷವಾಗಿ ವಿಜಯದಲ್ಲಿ ಅಲಂಕಾರ, ಹೂವಿನ ಅಲಂಕಾರ ಎಲ್ಲ ಕೂಡ ಮಾಡಿದೀವಿ. ಅದೇ ಥರದಲ್ಲಿ ಸ್ವಾಮಿಯ ಯಾರು ಪ್ರಾರ್ಥನೆಯನ್ನು ಮಾಡ್ತಾರೋ, ಯಾರು ಹನುಮಾನ್ ಚಾಲೀಸವನ್ನು ಪಠನೆಯನ್ನು ಮಾಡ್ತಾರೋ ಅವರಿಗೆ ಸಕಲ ವಿಧವಾಗಿರ್ತಕ್ಕಂಥ ಗ್ರಹವಾದ ದೋಷಗಳೆಲ್ಲ ಕೂಡ ಆಂಜನೇಯನು ಪರಿಹಾರ ಮಾಡ್ತಾರಂತ ಕೂಡ ನಮಗೆ ವಿಶೇಷವಾಗಿ ಉಲ್ಲೇಖವಾಗಿದೆ. ಇವತ್ತು ದಿವಸ ಎಲ್ಲಾ ಭಕ್ತ ಮಹಾಶಯರು ಬೆಳಗಿನಿಂದಲೇ ಸ್ವಾಮಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ. ತೀರ್ಥ ಪ್ರಸಾದವನ್ನು ಕೂಡ ತೆಗೆದುಕೊಂಡು ಅವರಿಗೆ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳೆಲ್ಲ ಪರಿಹಾರವಾಗಲಿ ಅಂತ ಇಲ್ಲಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಭಗವಂತ ಆಯುರ ಆರೋಗ್ಯವನ್ನೆಲ್ಲ ಕೊಡಲಿ. ರೈತರಿಗೂ ಮತ್ತು ಸೈನಿಕರೆಲ್ಲರಿಗೂ ಕೂಡ ಭಗವಂತ ಆರೋಗ್ಯವನ್ನು ಕೊಟ್ಟು ನಮ್ಮ ದೇಶವನ್ನೆಲ್ಲ ಕೂಡ ಸುಭಿಕ್ಷವಾಗಿ ಇಡಲಿ ಅಂತ ಹೇಳ್ಬಿಟ್ಟು ಆ ಅಖಿಲಾಂಜನೇಯ ಸ್ವಾಮಿಯಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಪಿ ಮಂಜುನಾಥ್ ರೆಡ್ಡಿ, MMDV ನ್ಯೂಸ್, ಬಾಗೇಪಲ್ಲಿ. ಇಷ್ಟು ದಿನ ನನ್ನ ಜೊತೆ ಇರ್ತಕ್ಕಂತ ಒಬ್ಬ ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಬರೋಬ್ಬರಿ 14 ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ಇವತ್ತು ನಿವೃತ್ತಿ ಹೊಂದಿದ FTA PN ಪ್ರಸಾದ್ ಅವರಿಗೆ ಕಚೇರಿಯ ಸಿಬ್ಬಂದಿ ಹಾಗೂ ವಿವಿಧ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಬೀಳ್ಕೊಡುಗೆ ಸಮಾರಂಭವನ್ನ ಆಯೋಜಿಸಿದ್ದರು. ಈ ಸಂದರ್ಭದಲ್ಲಿ ಕಚೇರಿಯ ಸಿಬ್ಬಂದಿ ಮತ್ತು ನೌಕರರ ಸನ್ಮಾನವನ್ನ ಸ್ವೀಕರಿಸಿ TN ಪ್ರಸಾದ್ ಮಾತನಾಡಿ, ನಾನು ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಸುಮಾರು 14 ವರ್ಷಗಳ ಕಾಲ ಸೇವೆ ಸಲ್ಲಿಸಲು ಸಹಕರಿಸಿದ ಎಲ್ಲಾ ನೌಕರರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ. ನನ್ನ ಕಾರ್ಯವೈಖರಿಯಿಂದ ಯಾರಾದರೂ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮಿಸಿ ಎಂದು ಭಾವುಕರಾದರು. ಅವ್ರಿಗೇನಾದ್ರು ಗೊತ್ತಿಲ್ಲದೆ ನನಗೆ ಫೋನ್ ಮಾಡ್ತಾರೆ ಅಥವಾ ದೊಡ್ಡದಕ್ಕೆ ಮಾಡ್ತಾರೆ, ಇಲ್ಲ ನಾನು ಇಂಥವ್ರು ಕೇಳಿ ಅಂತ ಹೇಳ್ತೀನಿ. ಹಾಗಾಗಿ ದಯವಿಟ್ಟು ಇದುವರೆಗೂ ನಿಮ್ಗೇನಾದ್ರು ನನ್ನಿಂದ ಈ ಒಂದು 14 ವರ್ಷ ನಿಮ್ಗೇನಾದ್ರು ಫೋನಲ್ಲಾಗಲಿ ಇಲ್ಲ ಸಾಹೇಬರು ಹೇಳಿದ್ರು ಅಂತ ಬೈಯತ್ತಿದಾಗಲಿ ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಿದ್ದಾಗಲಿ ದಯವಿಟ್ಟು ಅದನ್ನು ಕ್ಷಮೆ ಕೇಳ್ತಾ ಇದ್ದೀನಿ. ಯಾರೋ ಅನ್ಯತಾ ಭಾವಿಸಿದೆ, ನಾನು ನಿಮ್ಮ ಒಳ್ಳೆಯಿಂದ ನಾನು ನಿರೀಕ್ಷೆ ಮಾಡಿದ್ದೀನಿ ಹಾಗೂ ನಿಮಗೆಲ್ಲ ನಾನು ಚಿರಋಣಿಯಾಗಿದ್ದೀನಿ. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಪ್ರಭಾರ ಕಾರ್ಯನಿರ್ವಾಹಕ ಅಧಿಕಾರಿ ಸಂದೀಪ್, ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕ ಚಂದ್ರಪ್ಪ ಹಾಗೂ ವಿವಿಧ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಮತ್ತು ತಾಲೂಕು ಪಂಚಾಯಿತಿ ಕಚೇರಿಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ತಮೀಮ್ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಹಳೆ SPM ರಸ್ತೆಯಲ್ಲಿರುವ ಖಾಸಗಿ ಕಾಲೇಜಿನಲ್ಲಿ ತಾಲೂಕು ಆರೋಗ್ಯ ಇಲಾಖೆ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ವಕೀಲರ ಸಂಘದ ಸಂಯುಕ್ತಾಶ್ರಯದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಪ್ರಯುಕ್ತ ಆಯೋಜಿಸಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ JMFC ನ್ಯಾಯಾಲಯದ ನ್ಯಾಯಾಧೀಶ ಜೆ ರಂಗಸ್ವಾಮಿ ಮಾತನಾಡಿ, ಮನುಷ್ಯ 100 ವರ್ಷ ಆರೋಗ್ಯವಂತವಾಗಿ ಬದುಕಲಿ ಎಂದು ದೇವರು ಆರೋಗ್ಯಕರವಾದ ರಕ್ತ ಕೊಟ್ಟಿದ್ದಾರೆ. ಆದರೆ ಇಂದಿನ ಯುವ ಪೀಳಿಗೆ ತಮ್ಮ ಆರೋಗ್ಯದ ಬಗ್ಗೆ ಕನಿಷ್ಠ ಕಾಳಜಿಯನ್ನು ವಹಿಸದೆ ಆರೋಗ್ಯಕ್ಕೆ ಹಾನಿಕಾರಕವಾದ ತಂಬಾಕು ಪದಾರ್ಥಗಳ ಸೇವನೆಗೆ ಮುಂದಾಗಿದ್ದು ತಮ್ಮ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಯಾರೊಬ್ಬರು ದುಶ್ಚಟಗಳಿಗೆ ಬಲಿಯಾಗದೆ ದೇವರು ಕೊಟ್ಟಿರುವ ಆಯಸ್ಸು ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಎಂದರು. ಈಗ ಅದೇನಾಗಿದೆ ಅಂದ್ರೆ ನಾವು ನಮ್ಮ ಜನರೇಷನ್ ಅಲ್ಲಿ 60 ವರ್ಷಕ್ಕೆ ಬಂದ ನಿಂತಿದೆ. ಈಗ ಕಾರಣಗಳು ಸುಮಾರಿದೆ, ಯಾಕಂದ್ರೆ ನಾವು ತಿಂತಕ್ಕಂತ ಊಟ, ಕುಡಿತಕ್ಕಂತ ನೀರು, ಉಸಿರಾಡ್ತಕ್ಕಂತ ಗಾಳಿ ಮಲಿನವಾಗಿದೆ. ಅಷ್ಟು ಪೊಲ್ಯೂಷನ್ ನಾವು ತಿಂತ ಇರ್ತಕ್ಕಂಥ ಊಟಲೇ ನಮ್ಮ ದೇಹಕ್ಕೆ ಸೇರ್ತಾ ಇದೆ. ಅದರ ಜೊತೆಗೆ ನಾವು ಈ ಥರ ಕೆಟ್ಟ ಹ್ಯಾಬಿಟ್ಸ್ಗಳನ್ನ ನಾವು ಕಂಟ್ರೋಲ್ ಮಾಡ್ಕೊಂಡು ಹೋದ್ರೆ ಆ ದೇವರು ಕೊಟ್ಟಿರ್ತಕ್ಕಂಥ 100 ವರ್ಷ ಆಯಸ್ಸು ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಇದು ನಾವು ಮಾಡ್ಕೊಳ್ತಕ್ಕಂಥ ಸ್ವಯಂ ಕೃತ ಅಪರಾಧ ಇದು. ಯಾಕಂದ್ರೆ
ಒಂದು 100 ವರ್ಷ ಬದುಕ್ತಕ್ಕಂಥ ಒಂದು ಒಳ್ಳೆ ಕ್ವಾಲಿಟಿ ರಕ್ತವನ್ನು ದೇವರು ಕೊಟ್ಟು ನಮಗೆ ಇಲ್ಲಿ ಕಳಿಸುತ್ತಾರೆ. ಅದನ್ನು ನಾವು ಆ ಒಂದು ರಕ್ತದ ಗುಣಮಟ್ಟವನ್ನು ಉಳಿಸ್ಕೊಂಡು ನಾವು ಬದುಕಬೇಕಾಗ್ತದೆ. ಆದರೆ ಕೆಲವು ಕಾರಣಗಳಿಂದ ನಾವು ದುಶ್ಚಟಕ್ಕೆ ಬಲಿಯಾಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿಎಸ್ ಸತ್ಯನಾರಾಯಣ ರೆಡ್ಡಿ ಮಾತನಾಡಿ, ಭೂಮಿ ಮೇಲೆ ಜೀವನ ನಡೆಸುವ ಯಾವುದೇ ಪ್ರಾಣಿ ಅಥವಾ ಮನುಷ್ಯ ಆದರೂ ಶುದ್ಧ ಗಾಳಿ, ನೀರು ಹಾಗೂ ಆಹಾರವನ್ನ ಸೇವಿಸಿಕೊಂಡು ತಂಬಾಕು ಪದಾರ್ಥಗಳ ಸೇವನೆಯಿಂದ ದೂರ ಇರಬೇಕು ಎಂದರು. ಪ್ರತಿ ಒಂದು ಅಫೆಕ್ಟೆಡ್ ಆಗಿದೆ. ನಾವು ಪಂಚಭೂತಗಳ ಇದರಲ್ಲೇ ಜೀವನ ಮಾಡಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ಉಸಿರಾಡುವಂತದ್ದು, ಉಸಿರೇ ಜೀವನ, ಹೌದಾ ಇಲ್ವಾ? ಯಾವುದೇ ಒಂದು ಪ್ರಾಣಿ ಉಸಿರಾಡ್ತಾ ಇದ್ರೆ ಬದುಕಿರ್ಲಿಕ್ಕೆ ಸಾಧ್ಯ. ಉಸಿರು ನಿಂತಂದ್ರೆ ಹೋಯ್ತು. ಕೋವಿಡ್ ಅಲ್ಲಿ ತಾವೆಲ್ಲ ನೋಡಿದಿರಿ ಏನಪ್ಪ ಅಂತಂದ್ರೆ, ಉಸಿರಾಡಕ್ಕೆ ತೊಂದರೆ ಆಗಿರೋದಕ್ಕೆ ಅಷ್ಟು ಸೀರಿಯಸ್ ಇಶ್ಯೂ ಆಯ್ತು. ಅದೇ ಈಗ ಮಾಮೂಲಿ ಕ್ಯಾನ್ಸರ್ ಬರುತ್ತೆ, ಶುಗರ್ ಬರುತ್ತೆ, ಬಿ ಪಿ ಬರುತ್ತೆ ಅಂದ್ರೆ ಪರವಾಗಿಲ್ಲ ಬಿಡಿ, ಮೆಡಿಸಿನ್ ಇದೆ, ಟ್ರೀಟ್ ಮಾಡಬಹುದು ಅಲ್ವಾ? ಸೊ ಇವತ್ತು ಟೊಬ್ಯಾಕೋದು ದುಷ್ಪರಿಣಾಮಗಳು ಹೇಳ್ಬೇಕು ಅಂತಂದ್ರೆ ಬಹಳಷ್ಟು ಇದಾವೆ. ಅದು ಎಲ್ಲಿವರೆಗೂ ಸಾಧ್ಯ ಅಂತಂದ್ರೆ ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ರೆ, ಇದರಲ್ಲಿ ವಿಚಿತ್ರ, ಯಾರು ಸಿಗರೇಟ್ ಬಿಡಿ ಸೇರ್ತಾರೋ ಅವ್ರಿಗೊಬ್ಬರಿಗೆ ಪ್ರಾಬ್ಲಮ್ ಆಗಲ್ಲ, ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಅದನ್ನ ಸೇವನೆ ಮಾಡುವಂತದ್ದೇ ಆಗುತ್ತೆ ಅಲ್ವಾ? ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಎ ನಂಜುಂಡಪ್ಪ, ಕಾರ್ಯದರ್ಶಿ ಪ್ರಸನ್ನ ಕುಮಾರ್, ಖಾಸಗಿ ಕಾಲೇಜಿನ ಪ್ರಾಂಶುಪಾಲ ಶಿವಪ್ಪ, ಉಪನ್ಯಾಸಕರಾದ ಸೋಮಶೇಖರ್, ಗಂಗರಾಜು ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇಷ್ಟು ದಿನ ನನ್ನ ಜೊತೆ ಶಿಡ್ಲಘಟ್ಟ ನಗರದ ವಿವಿಧ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಿಗೆ ತೆರಳಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ವೈಎ ನಾರಾಯಣಸ್ವಾಮಿ ಅವರ ಪರವಾಗಿ ಮತಯಾಚಿಸಿ ನಂತರ ಸುದ್ದಿಗಾರರೊಂದಿಗೆ ಬಿಜೆಪಿಯ ಮುಖಂಡ ಸಿಕಲ್ ರಾಮಚಂದ್ರಗೌಡ ಮಾತನಾಡಿ, ಶಿಕ್ಷಕರು ಪ್ರಜ್ಞಾವಂತರಿದ್ದಾರೆ, ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ವಿಚಾರದ ಜ್ಞಾನವನ್ನ ಹೊಂದಿದ್ದಾರೆ, ಯಾವ ಸರ್ಕಾರ ಅವರ ಪರವಾಗಿ ಕೆಲಸ ಮಾಡಿದೆ ಎಂಬುದನ್ನ ಅರಿತಿದ್ದಾರೆ. ಹೀಗಾಗಿ ಡಾಕ್ಟರ್ ವೈಎನ್ ಅವರು ಮಾಡಿರುವ ಸೇವೆಯನ್ನ ಗುರುತಿಸಿ ಪುನಃ ಅವರನ್ನು ವಿಧಾನ ಪರಿಷತ್ನ ಸದಸ್ಯರನ್ನಾಗಿ ಆಯ್ಕೆ ಮಾಡಲು ಶಿಕ್ಷಕರು ಒಲವು ವ್ಯಕ್ತಪಡಿಸಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇದರ ನಡುವೆ ಈಗ ನಮಗೆ ವಿಧಾನ ಪರಿಷತ್ ಚುನಾವಣೆ ಒಂದು ಘೋಷಣೆ ಆಗಿ ಇದೇ 3ನೇ ತಾರೀಕು, ಬರುವ ತಿಂಗಳು 3ನೇ ತಾರೀಕು ಮತದಾನ ಎಂದು ನಿಗದಿಯಾಗಿದೆ. ಅದರ ಅಂಗವಾಗಿ ನಾವು ಇವತ್ತು ನಮ್ಮ ಎನ್ಡಿಎ ಅಭ್ಯರ್ಥಿ ವೈ ಎ ನಾರಾಯಣಸ್ವಾಮಿ ಅವರು ಏನು ಕ್ಯಾಂಡಿಡೇಟ್ ಆಗಿದ್ದಾರೆ, ಸುಮಾರು ಅವರು 18-20 ವರ್ಷ ಶಿಕ್ಷಕರ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿಕೊಂಡು ಸಾಕಷ್ಟು ಇರ್ತಕ್ಕಂಥ ಏಳು ಬೀಳಿನ ನೋಡಿರ್ತಕ್ಕಂಥ ವ್ಯಕ್ತಿ, ಒಬ್ಬ ವಿದ್ಯಾವಂತರಾಗಿ ಅದೇ ಕ್ಷೇತ್ರದಲ್ಲಿ ಸಾಕಷ್ಟು ಸರ್ಕಾರಗಳಲ್ಲಿ ಕೆಲಸ ಮಾಡಿ ಅವರು ಇದೇ ನಮ್ಮ ಜಿಲ್ಲೆಯವರಾಗಿದ್ದು ಈ ಕ್ಷೇತ್ರ ಬಂದು 5 ಜಿಲ್ಲೆಯವರ ಕ್ಷೇತ್ರ ಆಗಿರ್ತದೆ. ಸಾಕಷ್ಟು 20-25 ಸಾವಿರ ಮತ ಶಿಕ್ಷಕರು ಮತ ಮಾಡ್ತಕ್ಕಂಥ ಚುನಾವಣೆ ಇದೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ಗ್ರಾಮಾಂತರ ಮಂಡಳ ಅಧ್ಯಕ್ಷ ಆನಂದ್ಗೌಡ, ಜಿಲ್ಲಾ ಬಿಜೆಪಿ ಒಬಿಸಿ ಮೋರ್ಚಾ ಅಧ್ಯಕ್ಷ ಆಂಜನೇಯಗೌಡ, ಮುಖಂಡರಾದ ಕಂಬದಹಳ್ಳಿ ಸುರೇಂದ್ರಗೌಡ, ಅರಿಕೆರೆ ಮುನಿರಾಜು, ನಾರ್ತ್ ಈಸ್ಟ್ ಸುರೇಶ್, ಎಬಿವಿಪಿ ಸಂಘಟನೆಯ ನರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಮ್ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಹರಾಜು ಸಮಯ ಬದಲಾವಣೆ ಅವಾಂತರ, ವರದಿ ಮಾಡಿದ್ದ ಎಂಎಂಟಿವಿ ವಾಹಿನಿ, ಸಮಯ ಬದಲಿಸಿದ ಎಪಿಎಂಸಿ ಆಡಳಿತ ಮಂಡಳಿ. ಕಸದ ವಿಚಾರಕ್ಕೆ ಮಾತಿನ ಚಕಮಕಿ, ಮಾರಣಾಂತಿಕ ಹಲ್ಲೆ, ಆರೋಪಿಯ ಬಂಧನ. ಪ್ರತಿಯೊಬ್ಬರೂ ಗುರುವನ್ನು ಗೌರವಿಸಿ, ವಿದ್ಯೆಯಿಂದಲೇ ಒಂದು ಸ್ಥಾನಕ್ಕೆ ಬರಲು ಸಾಧ್ಯ, ಮಾಜಿ ಸಂಸದ ಶಶಿಕುಮಾರ್. ಹಾಸನದಲ್ಲಿ ನಡೆದಿದ್ದ ಭೀಕರ ಅಪಘಾತ, ಮೃತರ ಮನೆಗೆ ಭೇಟಿ, ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಸಚಿವ ಮುನಿಯಪ್ಪ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.